ಸಂಗಮ್ಸ್ ಕಿಚನ್ ಇವತ್ ನಾವು ನಮ್ ಸಂಗಮ್ಸ್ ಕಿಚನ್ ದಲ್ಲಿ ಕುಕ್ಕಿಂಗ್ ರೆಸಿಪಿ ದಲ್ಲಿ ಡಿಶ್ ಅಲ್ಲ ಒಂದ್ ಸೋಪ್ ಮಾಡೋದು ಹೆಂಗ್ ತೋರಿಸ್ಕೊಡತೀವಿ. ಇದಕ್ ನಾವು ಗಾರ್ಡನ್ ದಲ್ಲಿ ನಮ್ಗೆ ಏನ್ ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡಬಹುದು. ನಾನ್ ಗವಾ ಅಂದ್ರೆ ಪೇರು ಎಲೆ ಯೂಸ್ ಮಾಡತೀನಿ, ತುಳಸಿ ಎಲೆ, ಇವನ್ನೆಲ್ಲ ರುಬ್ಕೊಂಡು ಸೋಪ್ ಮಾಡ್ಬೇಕನ್ನತೀನಿ. ನಾನ್ ಇಲ್ಲಿ ಖಾದಿದವ್ರದ ಸಲ್ಫೈಟ್ ಫ್ರೀ ಗ್ಲಿಸರಿನ್ ಸೋಪ್ ಬೇಸ್ ಯೂಸ್ ಮಾಡ್ತೇನೆ. ನೀವು ಬೇಕಾದ್ರೆ ಗೋಟ್ ಮಿಲ್ಕ್ ಇನ್ ಸೋಪ್ ಬೇಸ್ ಯೂಸ್ ಮಾಡಬಹುದು. ನಿಮ್ಗೆ ಯಾವ್ದು ಬೇಕಾದ್ರೂ ಯೂಸ್ ಮಾಡೋ. ಅದ್ರ ಸೋಪ್ ಬೇಸ್ ಸಾಲಿಡ್ ಇರುತ್ತಲ್ಲ, ಅದಕ್ಕೆ ಇದನ್ನ ಗ್ರೇಟ್ ಮಾಡೋದು. ಅದಕ್ಕೆ ಗ್ರೇಟರ್ ತಗೊಂಡಿನಿ, ಇದನ್ನ ಗ್ರೇಟ್ ಮಾಡಿ ನಾವು ಇದನ್ನ ಮುಂದ್ ನೋಡೋದು. ಆಮೇಲೆ ಇವನ್ನೆಲ್ಲ ಸೊಪ್ಪ ಏನಿರ್ತದೆ ಇದನ್ನ ಮಾಡ್ಕೋದು, ರುಬ್ಕೊಂಡು ತಗೋದು ಮಿಕ್ಸಿದಾಗ. ಈಗ ನಾನು ಗ್ರೇಟ್ ಮಾಡಾಕತ್ತಿದ್ನಿ, ಈಗ ಲಾಸ್ಟ್ ಒಂದ್ 5 ಮಿನಿಟ್ಸ್ ಇಂದ ನಾನು ಗ್ರೇಟ್ ಮಾಡಾಕತ್ತೀನಿ. ಸೊ ಈಗ ಆಲ್ರೆಡಿ ಗ್ರೇಟ್ ಮಾಡಿ ನನ್ ಇಷ್ಟ ಆಯ್ತಿದ್ದು. ಈಗ ನನ್ನ ತಿರ್ಕೋಕತ್ತಿದ್ನಲ್ವ ಗ್ರೇಟಿಂಗ್, ಅದ್ರಾಗ ನಾನು 500 ಕ್ಯೂಬ್ ಇತ್ತಿದ್ದು, 500 ಗ್ರಾಮ್ ಎಂದು. ಈಗ ಇಷ್ಟು ಬಿಡ್ತಾ ಇದ್ದೀನಿ, ಇದೊಂದು ಆಲ್ಮೋಸ್ಟ್ 300 ಗ್ರಾಮ್ ನಷ್ಟು ಆಗಿದೆ. ಈಗ ಇದನ್ನ ನಾವು ಡಬಲ್ ಗ್ರೇಟ್ ಮಾಡಿದ್ದೀವಿ, ಇದನ್ನ ಡಬಲ್ ಬಾಯ್ಲಿಂಗ್ ಮೆಥಡ್ ಲಿ ನಾವು ಇದನ್ನ ಬಾಯ್ಲ್ ಮಾಡ್ಬೇಕು. ಡೈರೆಕ್ಟ್ಲಿ ಬಾಯ್ಲ್ ಮಾಡಿದ್ರೆ ಅದು ಹೊತ್ತು ಇದಿರುತ್ತೆ. ಅದಕ್ಕೆ ಒಂದು ದೊಡ್ಡ ವೆಸಲಿಗೆ ಸ್ವಲ್ಪ ನೀರು ಹಾಕಿದ್ದೀನಿ. ಆಮೇಲೆ ಅದ್ರಾಗ ಇದನ್ನ ಸಣ್ಣ ವೆಸಲಿಟ್ಟು ಇದನ್ನ ಒಂದು 5 ಮಿನಿಟ್ಸ್ ಬಿಡಬೇಕು. ಅದ್ ಬಾಯ್ಲ್ ಆಗಿ ಒಳಗಡೆ ಬಾಯ್ಲಿಂಗ್ ವಾಟರ್ ಇದನ್ನ ಒಳಗಿನ ನಮ್ ಇದನ್ನ ಸೋಪ್ ಬೇಸ್ ಮೆಲ್ಟ್ ಮಾಡ್ತೈತಿ, ಅದನ್ನ ಬಾಯ್ಲ್ ಮಾಡಕ್ ಬಿಡೋಣ. ಅಷ್ಟೋ ಮಟ್ಟ ನಾವು ಆಗಲೇ ಇದನ್ನ ಲೀವ್ಸ್ ತೋರಿಸಿದ್ನಲ್ಲ ಅದನ್ನೆಲ್ಲ ನಾನು ಈಗ ರುಬ್ಕೊಂಡು ತಗೋತೀನಿ. ನಾನು ಆಗಲೇ ತೋರಿಸಿದ್ನಲ್ಲ ತುಳಸಿ, ಇದನ್ನ ರುಬ್ಕೊಂಡು ನಾನು ತುಳಸಿದ ಪೇಸ್ಟ್ ಮಾಡ್ಕೊಂಡೀನಿ ಸ್ವಲ್ಪ ನೀರು ಹಾಕೊಂಡು. ಹಂಗನ ಗವಾವ ಪೇರುದೊಂದು ಪೇಸ್ಟ್ ಮಾಡೇನಿ. ರೋಸ್ ನಮ್ಮ ಮನೆ ಗಾರ್ಡನ್ದಾಗ ರೋಸು ಇದ್ದು, ಸೊ ರೋಸ್ ಪೆಟಲ್ಸ್ ಅಲ್ಲೇ ನಾನು ಒಂದೆರಡು ರೋಸ್ ತಗೊಂಡೆ, ಅದ್ರಾಗ ಇಷ್ಟು ಪೇಸ್ಟ್ ಮಾಡ್ಕೊಂಡಿನಿ. ಆಮೇಲೆ ಟರ್ಮರಿಕ್ ಅರಶಿನ ಬೇರ್ನ ಪುಡಿ ಮಾಡ್ಕೊಂಡಿನಿ ಮಿಕ್ಸಿದ ಹಾಕಿ. ಹಂಗನ ಆರೆಂಜ್ ಇರ್ತೈತಲ್ಲ ಆರೆಂಜ್ ಇನ್ ಪೀಲ್ಸ್ ಇನ್ನ ಇದ್ರ ಸಣ್ಣದಾಗ ಒಣಗಿಸ್ಕೊಂಡೆ ಪೌಡರ್ ಮಾಡ್ಕೊಂಡೈತಿ. ಹಿಂಗ್ ನೀವು ನಿಮ್ ಮನ್ಯಾಗ ಏನೇನ್ ಇರುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಬೋದು. ಲೈಕ್ ಜಾಸ್ಮಿನ್ ಫ್ಲವರ್ಸ್ ಮಲ್ಲಿಗೆ ಹೂ ಇದ್ರೆ ಅದನ್ನೇ ಮಾಡ್ಬೋದು, ಅಥವಾ ನೀಮ್ ಬಾಳ ಚಲೋ ಸ್ಕಿನ್ನಿಗೆ. ಸೊ ನಾನು ಯೂಶಲಿ ಮಾಡ್ತೀನಿ, ಇವತ್ ನನ್ನ ಕಡೆ ಇಲ್ಲ ಅದಕ್ಕೆ ನಾನು ನೀಮ್ ಮಾಡಿಲ್ಲ. ನೀಮ್ ಲೀವ್ಸ್ ಇಂದಾನು ರುಬ್ಕೊಂಡು ಮಾಡ್ಬೋದು, ಅದೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಏನಾರ ಇದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಅದ್ರ ಸೋಪ್. ಸೊ ನಿಮ್ಗೆ ಏನಿರುತ್ತೆ ಅಂದ್ರೆ ನೀವು ಸೋಪ್ ಮಾಡ್ಬೋದು. ಈಗ ನಮ್ದು ಆಲ್ಮೋಸ್ಟ್ ಬಾಯ್ಲ್ ಆಗೈತಿ ನೋಡೋಣ, ಚೆಕ್ ಮಾಡಿ. ಬಾಯ್ಲ್ ಆಗೈತಿ ಇದನ್ನ ಇವಾಗ ನಾನು ಒಂದ್ ಸ್ಮಾಲ್ ವೆಸಲ್ದಾಗ ಹಾಕೊಂಡು ಎಷ್ಟು ಬೇಕೋ ಅದಷ್ಟು ತಗೊಂಡು ಇದ್ ಮಾಡ್ತೀನಿ. ಈಗ ನಾನು ಇದ್ರಾಗ ಹಾಕೋತೀನಿ ಸೋಪ್ ಬೇಸ್ ನಂದು, ಆಮೇಲೆ ಅದನ್ನ ಮಾಡ್ಕೊಂತ ಹೋಗ್ತೀನಿ. ಇದನ್ನ ಈಗ ನಾವು ಬಾಯ್ಲ್ ಮಾಡಕ್ಕಿಡೋದು, ಆಮೇಲೆ ನಮಗೆ ಯಾವ್ದಾದ್ರು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಇದನ್ನ ಹಾಕೊಂತ ಹೋಗೋದು. ಈಗ ನಾನು ಫಸ್ಟ್ ರೋಸ್ ಪೆಟಲ್ಸ್ ಹಾಕ್ತೀನಿ. ಇದನ್ನ ನಾವು ರೋಸ್ ಪೆಟಲ್ಸ್ಗೆ ರುಬ್ಬಾಕತ್ತ ನೀರ್ ಹಾಕಿರ್ತೇವಲ್ಲ, ಸೊ ಅದ್ರ ಸಲುವಾಗಿ ನಾವು ಇದನ್ನ ಬಾಯ್ಲ್ ಮಾಡ್ಕೊಂತ ಹೋಗ್ಬೇಕು, ಅಥವಾ ನೀರಿನ ಸಲುವಾಗಿ ಮತ್ತದ ಕೆಡ್ತೈತೆ ಕೆಡಬಾರ್ದಂತ. ಇದ್ ಹಿಂಗ ಇದ್ ಬಾಯ್ಲ್ ಆಗಾಕತ್ಮ ಇನ್ ಸ್ವಲ್ಪ ಇದನ್ನ ಹಾಕೋಣ. ಇದ್ ಕಡಿಮೆ ಅನ್ಸಕತ್ತಿದೆ, ಸ್ವಲ್ಪ ಇನ್ನೊಂದ್ ಸ್ಪೂನ್ ಇದನ್ನ ಸೋಪ್ ಬೇಸ್ ಹಾಕೋತೇನೆ. ಈಗ ಇದ್ ಬಾಯ್ಲ್ ಬರಾಕತ್ತಿಲ್ಲ ಸ್ಲೋಲಿ, ಹಿಂಗ್ ಸ್ಲೋಲಿ ಬಾಯ್ಲ್ ಬರಾಕತ್ಕೊಂಡು ನಮ್ ಗ್ಯಾಸ್ ಆಫ್ ಮಾಡಿ ಇದನ್ನ ಒಂದ್ ಕಂಟೈನರ್ ಹಾಕೋದು. ನಾನು ಇದನ್ನ ಇವಾಗ ಒಂದು ಪ್ಲಾಸ್ಟಿಕ್ ಬೌಲ್ ಹಾಕೇನಿ. ಸಿಲಿಕಾನ್ ಕಪ್ಸ್ ಇದ್ರೆ ನಮ್ ಕಡೆ ನಡೀತೈತಿ, ಅದನ್ನ ಡೈರೆಕ್ಟ್ಲಿ ಹಾಕ್ಬೋದು, ಯಾಕಂದ್ರೆ ಸಿಲಿಕಾನ್ ಹೀಟ್ ರೆಸಿಸ್ಟ್ ಮಾಡ್ತೈತಿ. ಸಿಲಿಕಾನ್ ಕಪ್ಸ್ ಇರ್ಲಿಲ್ಲ ಅಂದ್ರೆ ಹಿಂಗ್ ಜಸ್ಟ್ ನಾರ್ಮಲ್ ಗ್ಲಾಸ್ ಪ್ಲಾಸ್ಟಿಕ್ ಗ್ಲಾಸಸ್ ಏನಿರ್ತಾವಲ್ಲ ಅದ್ರಾಗ ಹಾಕ್ಬೋದು. ಬಟ್ ಅದ್ ಜಾಸ್ತಿ ಬಾಯ್ಲಿಂಗ್ ಇರುತ್ತೆ ಅಂತ ಏನ್ ಇದಾಗಬಾರ್ದ, ಒಮ್ಮಿಕ್ಲೇ ಇದ ಪ್ಲಾಸ್ಟಿಕ್ ಏನಾಗಬಾರ್ದು ಅಥವಾ ನಮ್ ಸೋಪ್ ಇದಾಗಬಾರ್ದಂತ ನಾನು ಒಂದ್ ಕಂಟೈನರ್ದಾಗ ಸ್ವಲ್ಪ ನೀರ್ ತಗೊಂಡು ಅದನ್ನ ಅದ್ರಾಗ ಇಟ್ಟೀನಿ. ಇದೀಗ ನನ್ ರೋಸ್ ಪೆಟಲ್ ಸೋಪು, ಇನ್ ನಾವು ನೆಕ್ಸ್ಟ್ ಸೋಪ್ ಮಾಡೋಣ, ನೆಕ್ಸ್ಟ್ ಒನ್ ಮಾಡೋಣ. ಇದಕ್ ಇವಾಗ ಈಗ ನಾನು ನೆಕ್ಸ್ಟ್ ಒನ್ ಮಾಡೋಣ. ಇವಾಗ ನಾನು ಸೋಪ್ ಬೇಸ್ ಹಾಕಿದ್ದೀನಿ, ಇದಕ್ ನಾವೀಗ ತುಳಸಿ ಮತ್ತೆ ಟರ್ಮರಿಕ್ ಹಾಕೋಣ. ಇದು ಬಾಯ್ಲ್ ಬಂದ್ಮೇಲೆ ಮತ್ತೆ ಇದನ್ನ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡೋದು, ಗ್ಲಾಸಿಗೆ ಹಾಕಿ ಇದ್ ಮಾಡೋದು. ಆಮೇಲೆ ಇದು ಒಂದ್ಸತಿ ನಮ್ಮ ಎಲ್ಲ ಸೋಪ್ ಆದ್ಮೇಲೆ ಇವನ್ನ ಫ್ರೀಜರ್ದಾಗ ಇಟ್ಟು ಇದನ್ ಮಾಡ್ತೀವಿ,
ಸಾಲಿಡ್ ಮಾಡ್ಕೊಂಡ್ ತಗೋತೀವಿ. ಇದು ರೂಮ್ ಟೆಂಪ್ರೇಚರ್ ದಾಗ ಸಾಫ್ಟ್ ಇರ್ತೈತಲ್ಲ ಲಿಕ್ವಿಡ್ ಫಾರ್ಮ್, ಅದನ್ನ ಸಾಲಿಡ್ ಮಾಡಿ ಫ್ರೀಜರ್ ದಾಗ ಇಡ್ಬೇಕು. ಇದೀಗ ಬಾಯ್ಲ್ ಬರಾಕತ್ತು, ಅರ್ಶಿನ ಹಾಕಿವ ಅನ್ಕೊ ಸ್ವಲ್ಪ ರೆಡಿಶ್ ಕಲರ್ ಬರ್ತೈತಿ ಈ ಸೂಪ್. ಇದು ಬಾಯ್ಲ್ ಬಂತು, ಗ್ಯಾಸ್ ಆಫ್ ಮಾಡಿದೀನಿ. ಈಗ ಇದನ್ನ ಗ್ಲಾಸಿ ಹಾಕೋಣ. ಈಗ ನಮ್ದು ಹಾಕಿಟ್ಟೇನಿ ಇದ್ರಾಗ. ಈಗ ನಂದು ಅರಿಶಿನ ಮತ್ತು ತುಳಸಿ ಸೋಪ್ ರೆಡಿ. ನೆಕ್ಸ್ಟ್ ಒನ್ ಆರೆಂಜ್ ಮಾಡ್ತೇನಿ. ಆಮೇಲೆ ನಂದು ಈಗ ಸೋಪ್ ಬೇಸ್ ಏನ್ ಮಾಡ್ಕೊಂಡಿದ್ನಲ್ಲ ಅದು ಮತ್ ಗಟ್ಟ ಆಗತ್ತಿತ್ತು, ಅದಕ್ಕೆ ನಾನು ಅದನ್ನ ಇನ್ನೊಂದು ಸೈಡ್ ಗ್ಯಾಸ್ದಾಗ ಅದನ್ನು ಇಡ್ತೀನಿ. ಸೊ ದಟ್ ಅದ್ ಮತ್ ಸಾಲಿಡ್ ಆಗ್ಬಾರ್ದಂತ ಅದನ್ನು ಕಾಯಕ್ಕೆ ಇಡತ್ತೀನಿ. ಆಮೇಲೆ ಇಲ್ಲನ್ನ ಆರೆಂಜ್ ಮಾಡ್ತೀನಿ. ಆರೆಂಜ್ ನಾವು ಡ್ರೈ ಪೌಡರ್ ಇತ್ತು ಅನ್ಕೊಳ್ಳೋ, ನಾವೇನ್ ಇದನ್ನ ಜಾಸ್ತಿ ಬಾಯ್ಲ್ ಮಾಡೋದು ಬೇಕಾಗಿಲ್ಲ, ಬಿಕಾಸ್ ನಾ ಇದ್ರಾಗ ಏನ್ ವಾಟರ್ ಕಂಟೆಂಟ್ ಇಲ್ಲ. ಸೊ ಇದು ಒಂದ್ ಜಸ್ಟ್ ಮಿಕ್ಸ್ ಆದ್ರೆ ತಗದ್ಬಿಡ್ಬೋದು ನಾವು. ಈಗ ನಮ್ದು ಆಲ್ಮೋಸ್ಟ್ ಎಲ್ಲಾ ಸೋಪ್ಸ್ ರೆಡಿ ಆಗೈತಿ. ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಚಾನೆಲ್.